ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲು ನೋವುಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಕಡೆ ಸಾವುಗಳ ಸಂಖ್ಯೆ ಹೆಚ್ಚಾಗಿದ್ದರೆ, ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಕಾರಣಗಳಿಗೂ ಕೂಡ ಆಸ್ಪತ್ರೆಗೆ ಸೇರುವಂಥ ಸ್ಥಿತಿ ದೊಡ್ಡ ದೊಡ್ಡ ನಟರದಾಗಿರೋದು ತುಂಬಾ ವಿಪರ್ಯಾಸ ಅಂತಲೂ ಕೂಡ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ನಟ ಸೂರಜ್ ಕುಮಾರ್ ಅವರು ಆನಂದ್ ಸಿನಿಮಾದ ಮೂಲಕ ಎಂಟ್ರಿಯನ್ನು ಕೂಡ ಪಡೆದುಕೊಂಡರು. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೆಸರು ಮಾಡಿದಂಥ ಈ ನಟ ಸದ್ಯ ತಮಿಳು ಮಲಯಾಳಂ ಅಲ್ಲೂ ಕೂಡ ಅಭಿನಯಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಅವ್ರದ್ದು ವೇದ ಸಿನಿಮಾ ಕೊನೆಯಾಗಿ ಬಂದಿತ್ತು, ಅದು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಇನ್ನು ಇದೇ ಸಂದರ್ಭದಲ್ಲಿ ಇದೇ ಆಗಸ್ಟ್ 15ಕ್ಕೆ ರಣಗಲ್ ಸಿನಿಮಾ ಈಗ ಬಿಡುಗಡೆ ಆಗಲು ತಯಾರಿ ನಡೆದಿದೆ. ಇದೊಂದಿರ ಮಫ್ತಿ ಸಿನಿಮಾದ ಕಥೆಯಂದ್ರ ಇದ್ದಂಗೆ ಇದೆ ಅಂತ ಹೇಳಲಾಗುತ್ತೆ. ಸದ್ಯ ಈ ಸಿನಿಮಾದ ಶೂಟಿಂಗ್ ಬೇಡ ತೀವ್ರವಾದ ಧೂಳಿದ್ದು ಅವ್ರಿಗೆ ಉಸಿರಾಡೋಕ್ಕೆ ಕೂಡ ತೊಂದರೆ ಆಗಿ ಅಲ್ಲೇ ಕುಸ್ತು ಬಿದ್ದಿದ್ದಾರೆ. ತಕ್ಷಣ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೆ ಅಲ್ಲಿನ ಇದ್ದಂಥ ಚಿತ್ರತಂಡದವರನ್ನು ಕರೆದುಕೊಂಡು ಹೋಗಿದ್ದಾರೆ. ವಿಷಯ ತಿಳಿದಂಥ ಮಗಳು ಕೂಡ ತಕ್ಷಣ ಓಡಿ ಬಂದಿದ್ದಾರೆ. ಇನ್ನು ಪತ್ನಿಯೂ ಸಹ ಶಿವಮೊಗ್ಗದಿಂದ ಕೂಡಲೇ ಹೊರಟು ಬಂದರು ಅಂತಲೇ ಹೇಳ್ಬೋದು. ಇನ್ನು ಆಸ್ಪತ್ರೆ ವೈದ್ಯರು ಕೂಡ ಈ ಬಗ್ಗೆ ಇಷ್ಟೇ ಹೇಳಿದ್ದು, ಅವರು ಇನ್ನೂ ಒಂದು ವಾರಗಳಲ್ಲಿ ಹೆಚ್ಚು ಕಾಲ ರೆಸ್ಟ್ ತಗೋಬೇಕು, 2 ದಿನಗಳ ಕಾಲ ICUನಲ್ಲೇ ಅವ್ರಿಗೆ ಆಕ್ಸಿಜನ್ ಚಿಕಿತ್ಸೆಯನ್ನು ಕೊಡ್ತೀವಿ, ಅವ್ರಿಗೆ ಉಸಿರಾಟೆಲ್ಲ ತೀವ್ರ ಫ್ರೀ ಆದ ನಂತರವೇ ಕಳಿಸಲು ಸಾಧ್ಯ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸ್ವಲ್ಪ ತಡವಾಗಿದ್ದು ತುಂಬಾ ಕಷ್ಟ ಆಗ್ಬಿಡೋದು ಅಂತ ಸಹ ವೈದ್ಯರು ಈ ಮೂಲಕ ತಿಳಿಸಿದರು. ಸದ್ಯ ಈಗ ಕಿಡ್ನಿ ಸಮಸ್ಯೆಯನ್ನು ಕೂಡ ಸ್ವಲ್ಪ ಬಳಲ್ತಿರೋದು ತುಂಬ ನೋವಿನ ಸಂಗತಿ.